ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ರಾಣೆಬೆನ್ನೂರು ಬಿಜೆಪಿಯಿಂದ ಅರುಣ್ ಕುಮಾರ್ ಕಾಂಗ್ರೆಸ್ ಇಂದ ಪ್ರಕಾಶ್ ಕೋಳಿವಾಡ ಜೆಡಿಎಸ್ ನಿಂದ ಮಂಜುನಾಥ್ ಗೌಡ ಆರ್ ಶಂಕರ್ ಎನ್ ಪಿಯಿಂದ ಸ್ಪರ್ಧಿಸಿದ್ರೆ ಸಂತೋಷ್ ಪಾಟೀಲ್ ಕೂಡ ಪಕ್ಷೇತರ ಅಭ್ಯರ್ಥಿ ಬಹಳ ಈ ಕ್ಷೇತ್ರದಲ್ಲಿ ಹೀಗೆ ಹೀಗೆ ಅನ್ನೋದ್ಕಿಂತ ಶಂಕರ್ ಇನ್ನು ಎಂ ಸಿ ಬಹಳ ವರ್ಷ ಇತ್ತು ಅವ್ರ ರಾಜೀನಾಮೆ ಕೊಟ್ಟವ್ರಿಂದ ಅವ್ರಿಗೆ ವಿಶ್ವಾಸ ಜಾಸ್ತಿ ಇದೆ ಇಲ್ಲಿ ಫೈ ಟು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಎನ್ ಸಿಪಿ ವರ್ಸಸ್ ಜೆಡಿಎಸ್ ಇನ್ನೂ ಒಂದ್ ಸ್ವಲ್ಪ ನೀಟಾಗಿ ಹೇಳಿ ಅಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಎನ್ ಸಿ ಪಿ ಇನ್ನೊಂದ್ ಸ್ವಲ್ಪ ನೀಟಾಗಿ ಹೇಳಿ ಅಂದ್ರೆ ಎನ್ ಸಿ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಈ ತರ ಇದೆ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗತ್ತೆ ಈ ಕ್ಷೇತ್ರ ಬಟ್ ಇಲ್ಲೇನು ಅಂದ್ರೆ ನಾವು ಎಲ್ಲವನ್ನು ಅನಲೈಸ್ ಮಾಡಿ ನೋಡಿದಾಗ ಈ ಕ್ಷೇತ್ರ ವ್ಯಕ್ತಿಗತವಾಗಿ ನಡೀತಾ ಇದೆ ಚುನಾವಣೆ ಚುನಾವಣೆ ಪಕ್ಷದ ಬೇಸ್ಡ್ ಅಲ್ಲ ವ್ಯಕ್ತಿಗತವಾಗಿ ನಡೀತಾ ಇದೆ ಫೈನಲಿ ಹಾವೇರಿ ಜಿಲ್ಲೆ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಎರಡು ಇಂಡಿಪೆಂಡೆಂಟ್ ಒಂದು ಇಂಡಿಪೆಂಡೆಂಟ್ ಒಂದು ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಇಂಡಿಪೆಂಡೆಂಟ್ ಒಂದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿಎಂ ಕ್ಷೇತ್ರ ಸಿಎಂ ಜಿಲ್ಲೆ ಆರರಲ್ಲಿ ಮೂರು ಬಿಜೆಪಿ ಮುನ್ನಡೆ ಇದೆ ನಮ್ಮ ಪ್ರಕಾರ ಖಂಡಿತವಾಗಿ ನೋಡೋಣ ಮುಂದೆ ಜನ ಏನ್ ಹೇಳ್ತಾರೆ ಅಂತ ಆ ದಮ್ಮು ತಾಕತ್ತು ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಪ್ರದರ್ಶನ ಮಾಡಿ ಆರ ಕಾರನ್ನು ಗೆಲ್ಲಿಸಿಕೊಂಡರೆ ಬೊಮ್ಮಾಯಿ ಮುಂದುವರಿಯಬಹುದು ಮತ್ತೆ ಅಧಿಕಾರಕ್ಕೆ ಬಂದರೆ ಹಾವೇರಿ ಧಾರವಾಡ ಗದಗ ಈ ಮೂರು ಕೂಡ ಅಟ್ಯಾಚ್ ಧಾರವಾಡದ ಏಳು ಗದಗದ ನಾಲ್ಕು ಹಾವೇರಿಯ ಆರು ಒಟ್ಟಾರೆ ಹದಿನೇಳು ಕ್ಷೇತ್ರಗಳಲ್ಲಿ ಬೊಮ್ಮಾಯಿ ಹದಿನೈದು ಗೆಲ್ಸ್ಕಂಡ್ರೆ ಬೊಮ್ಮಾಯಿ ಸಿಎಂ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅವ್ರಿಗೆ ಆ ಮೂರ್ ಜಿಲ್ಲೆ ಅಲ್ವಾ ಸಿ ಸಿಎಂ ಆ ದಮ್ಮು ತಾಕತ್ತನ ಕಾಂಗ್ರೆಸ್ ಅವ್ರನ್ನ ಕೇಳದ್ರ ಬದಲು ಗೆಲ್ಸ್ಕೆ ಬರ್ಬೇಕು ಶೆಟ್ಟರ್ ಅವ್ರನ್ನ ಸೋಲ್ಸ್ಬೇಕಿವ್ ಹ್ಮ್ ಶೆಟ್ಟರ್ ಅವ್ರನ್ನ ಸೋಲಿಸ್ಬೇಕು ಇವೆಲ್ಲವನ್ನು ಕೂಡ ಮಾಡಬೇಕು ಆಗ ಕಾಂಗ್ರೆಸ್ ದಮ್ಮು ತಾಕ ತೋರಿಸಕ್ಕಿಲ್ಲ ಅಟ್ ಲೀಸ್ಟ್ ಅವ್ರ ದಮ್ಮು ತಾಕತ್ತನ್ನ ಗದಗ ಹಾವೇರಿ ಧಾರವಾಡದಲ್ಲಿ ದಿಗ್ವಿಜಯ ಸಾಧಿಸುವುದರ ಮೂಲಕ ತೋರಿಸಬೇಕಾಗಿದೆ ನೋಡೋಣ ಏನು ಅಂತ ಎಸ್ ಈಗ ನಾವೆಲ್ಲ ಕಿತ್ತೂರು ಕರ್ನಾಟಕ ಜಿಲ್ಲೆಗಳ ನೋಡಿದ್ವಿ ಐವತ್ತು ಕ್ಷೇತ್ರಗಳು ಬರುತ್ತೆ ಐವತ್ತು ಕ್ಷೇತ್ರಗಳಲ್ಲಿ ಮೊದಲ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗೆ ಎಸ್ ಬಿಜೆಪಿ ಪಕ್ಷಕ್ಕೆ ಒಂಬತ್ತು ಕಾಂಗ್ರೆಸ್ಗೆ ಎಂಟು ಜೆಡಿಎಸ್ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ನಾಲ್ಕು ಕಾಂಗ್ರೆಸ್ಗೆ ಮೂರು ಸ್ಥಾನಗಳಲ್ಲಿ ಮುನ್ನಡೆ ಅಂಡ್ ವಿಜಯಪುರ ವಿಜಯಪುರ ಬಿಜೆಪಿ ಎರಡು ಜೆಡಿಎಸ್ ಕಾಂಗ್ರೆಸ್ ಎರಡು ಮತ್ತೆ ಜೆಡಿಎಸ್ ಕೂಡ ಎರಡರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಎಸ್ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಕಾಂಗ್ರೆಸ್ ಎರಡು ಜೆಡಿಎಸ್ ಎರಡರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಫೈನಲ್ ಸರ್ವೆಯಲ್ಲಿ ಹಾಗೆ ಮುಂದೆ ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಹಾಗೆ ಪಕ್ಷೇತರ ಇತರರು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಂಡ್ ಧಾರವಾಡ ಜಿಲ್ಲೆ ಧಾರವಾಡ ತುಂಬಾ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಐದು ಕ್ಷೇತ್ರದಲ್ಲಿ ಪಡ್ಕೊಂಡಿದೆ ಹಾವೇರಿ ಬಿಜೆಪಿ ಮೂರು ಕಾಂಗ್ರೆಸ್ ಎರಡು ಹಾಗೆ ಇತರೆ ಒಂದು ಎಸ್ ಮೂಲಕ ಕಲ್ಯಾಣ ಸಾರಿ ಕಿತ್ತೂರು ನಗರದ ಐವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಇಪ್ಪತ್ತರಲ್ಲಿ ಜೆಡಿಎಸ್ ಮೂರರಲ್ಲಿ ಇತರೆ ಮೂರೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ರಿಪೋರ್ಟ್